ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇವಾಗ ರೀಮೇಕ್ ಅದು ಇದು ಅಂತ ತುಂಬಾನೇ ಮೆಸಪ್ ಆಗಿ ತುಂಬಾ ಬಂದಿದೆ. ಸೊ ಮೋಸ್ಟ್ ಆಫ್ ಯೋರ್ ಫಿಲ್ಮ್ಸ್ ವೆನ್ ಯು ಟೇಕ್ ಅಪ್ ವಾಲಿ ಆರ್ ಯು ಟೇಕ್ ಅಪ್ ಮೈ ಆಟೋಗ್ರಾಫ್ ಆರ್ ಕುಚ್ಚ ತುಂಬಾ ಇದೆ ಫಿಲ್ಮ್ಸ್ ಇಂಥದ್ದು. ಸೊ ಇದೆಲ್ಲ ರೀಮೇಕ್. ಸೊ ಡು ಯು ಹ್ಯಾವ್ ಎನಿ ಪ್ಲಾನ್ ಟು ಫರ್ದರ್ ರೀಮೇಕ್ ಆರ್ ಇಸ್ ಇಟ್ ದಟ್ ಕ್ಯಾರೆಕ್ಟರ್ ವಿಚ್ ನಿಮ್ಗೆ ಇಷ್ಟ ಆಗಿದ್ದು ಇಲ್ಲಾಂದ್ರೆ ಸ್ಟೋರಿ ನೀವು ಹೇಗೆ ಇದನ್ನ ರೀಮೇಕ್ ಯಾಕೆ ಮಾಡ್ತಿದ್ದೀರಾ? ಮೋರ್ ಓವರ್ ಇಟ್ಸ್ ಲೈಕ್ ಈ ಕಾಂಟ್ರವರ್ಸಿನೂ ರೇಸ್ ಆಗಿದೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ. ಈಗ ಐ ಮೀನ್ ಇಟ್ಸ್ ಲೈಕ್ ಇಟ್ಸ್ ನಾಟ್ ಅ ಕಾಂಟ್ರವರ್ಸಿ ಕೈಂಡ್, ಬಟ್ ದೇರ್ ಆರ್ ಥಿಂಗ್ಸ್ ಲೈಕ್ ಕನ್ನಡ ಪರಭಾಷೆ ಬರಬಾರ್ದು, ಅದಕ್ಕೆ ಹೋಲ್ಡ್ ಮಾಡ್ಬೇಕು ಅದು ಇದು ಅಂತೆಲ್ಲ. ಸೊ ವಾಟ್ ಡು ಯು ಥಿಂಕ್ ಫ್ರಮ್ ಅದರ್ ಲ್ಯಾಂಗ್ವೇಜ್ ಓನ್ಲಿ ವಿ ಆರ್ ಡಬ್ಬಿಂಗ್ ದ ಫಿಲ್ಮ್ಸ್ನ? ಈಗ ಜೋಗಿ ತಗೊಂಡೋಗಿ ಇಲ್ಲಿ ತಮಿಳಲ್ಲಿ ಮಾಡಿದ್ರು, ಯಾಕೆ ನಮ್ ಯಾರು ಮಾಡಬೇಡಿ ಅಂತ ಹೇಳಿಲ್ಲ ಅಲ್ಲೋಗಿ? ನಾನು ಪರ್ಟಿಕ್ಯುಲರ್ಲಿ ಐ ಆಮ್ ಜಸ್ಟ್ ಆಸ್ಕಿಂಗ್ ಅಬೌಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ನಾಟ್ ದ ಅದರ್. ಸೊ ನಾವು ಮಾಡ್ತೀವಿ. ಪಕ್ಕ ಮನೆಗೆ ಹೋಗಿ ನೀವು ಯಾಕೆ ಯಾವತ್ತು ಕೇಳಲ್ಲ, ನೀವು ಯಾಕೆ ಉಪ್ಪಿಟ್ಟು ಮಾಡಿದ್ರಿ, ಇಡ್ಲಿ ಮಾಡು, ನಮ್ಮನೆ ದೋಸೆ ಮಾಡಿದ್ಯಾ, ನೀನ್ ಯಾಕೆ ಚಪಾತಿ ಮಾಡಿದ್ಯಾ? ಅದೇ ಅವ್ರ ಮನೆಯಲ್ಲಿ ಅದು ಅವ್ರು ಹೆಂಗ್ ಬೇಕೋ ಬದುಕೋತಾರೆ, ಅವ್ರ ಅಪ್ಪನ ಮನೆ ದುಡ್ಡು ತಗೊಂಬಂದು ಹಾಕೊಂತಾನೆ ತಿಂಡಿ ಮಾಡ್ಕೊತಾರೆ. ಜನಗಳು ಇವಾಕೆ ತಲೆಗೆಡಿಸ್ಕೊತಾ ಇದಾರೆ. ಅವ್ನು ರೀಮೇಕ್ ಮಾಡ್ತಾನೆ, ಜನ ನೋಡ್ತಾ ಇದಾರೆ ಹಿಟ್ ಮಾಡ್ತಾ ಇದಾರೆ. ಸ್ವಮೇಕ ಮಾಡ್ತಾ ಇದ್ದಾನೆ, ಜನ ನೋಡ್ತಾ ಇದಾರೆ ಚೆನ್ನಾಗಿಲ್ಲ ಅಂತ ಫ್ಲಾಪ್ ಮಾಡ್ತಾ ಇದಾರೆ. ಅದೇ ಸ್ವಮೇಕ ಕೆಲವು ಟೈಮ್ ಹಿಟ್ ಆಗಿದೆ, ರೀಮೇಕ್ಸ್ ಫ್ಲಾಪ್ ಆಗಿದೆ. ಇಟ್ಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ದ ಮೇಕರ್ ಅಂಡ್ ದ ಪಬ್ಲಿಕ್. ಈ ರೀಮೇಕು 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 ಅಂತ ನೀವು ಹೇಳ್ತಾ ಇದ್ರ, ಇವಾಗ ಒಬ್ಬ ವ್ಯಕ್ತಿ ದೊಡ್ಡವನಾದ್ಮೇಲೆ ಅವ್ನ ಜೀವನ ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕು ಅನ್ಬೇಕಾದ್ರೆ ಅವ್ನ ಚೈಲ್ಡ್ಹುಡ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಈಗ ನನಗೆ ಸೊಮೇಕಗಳೇ ಮಾಡ್ಕೊಂಡು ಬಂದೆ 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 ಒಬ್ಬನು ನಿಮ್ ಚಾನಲ್ ತರ ಆಗಿ ಇನ್ನೊಬ್ಬ ಒಂದು ಇಂಟರ್ವ್ಯೂ ತಗೊಂಡಿಲ್ಲ. ನಂದು ಹುಚ್ಚ ಮಾಡ್ತಿದಂಗೆ ಎಲ್ಲಾ ಕಡೆ ಕ್ಯಾಮ್ರಾಗಳು ಬರೋಕ್ ಸ್ಟಾರ್ಟ್ ಆಯ್ತು. ಇವಾಗ ನನ್ನ ಇನ್ಸ್ಪಿರೇಷನ್ ಹ್ಯಾಸ್ ಬಿನ್ ಎ ಗುಡ್ ಮೂವಿ ಫ್ರಮ್ ವೆದರ್ ಇಟ್ ಡಸ್ಂಟ್ ಮೇಕ್ ಸೆನ್ಸ್. ವೆದರ್ ಇಸ್ ಅ ಸ್ಟ್ರೇಟ್ ಫಿಲ್ಮ್ ಫಾರ್ ಮಿ, ಹುಚ್ಚ ವಾಸ್ ಎವ್ರಿಥಿಂಗ್ ಫಾರ್ ಮೀ. ಸೊ ಇಫ್ ಯು ಪರ್ಸನಲಿ ಆಸ್ಕ್ ಮೀ, ನನಗೇನಿದೆ ರೀಮೇಕ್ ಗೀಮೇಕ್ ಒಂದು ಒಳ್ಳೆ ಸಿನಿಮಾ ಬಂತ ಜನ ನೋಡ್ತಾರೆ ಅಲ್ಲಿ ಮಾಡ್ತೀನಿ. ಸೊಮೇಕನೂ ಮಾಡಿದ್ದೀನಿ, ಹಂಗೆ ಅಂದ್ಬಿಟ್ಟು ಯಾರು ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿದ್ದೀರಾ ನನಗೆ ಇಲ್ವೇ? ಹಾಗಿರುವಾಗ ನನಗೆ ಒಬ್ಬ ನಿರ್ಮಾಪಕ ಬರ್ತಾನೆ, ಕತೆ ಮಾಡಿ ಅಂತಾನೆ, ದುಡ್ಡು ಕೊಡ್ತಾನೆ, ಕತೆ ನೋಡ್ತೀನಿ ಚೆನ್ನಾಗಿದೆ ಮಾಡ್ತೀನಿ. ಇಲ್ಲ ಸೊಮೇಕ ಪಿಕ್ಚರ್ ಅಂತ ನೀವೇನು ಹೇಳ್ತೀರಾ, ಒಬ್ಬ ಬರ್ತಾನೆ ಕತೆ, ಅವನಿಗೆ ಕತೆ ಹೇಳಕ್ಕೆ ಬರಲ್ಲ ಅನ್ಕೊಳ್ಳೋಣ, ಒಂದು ಒಳ್ಳೆ ಕತೆನ ಅದ್ಭುತವಾಗಿ ಕೆಟ್ಟದಾಗಿ ಹೇಳ್ತಾನೆ ನನಗೆ, ಅದನ್ನ ಹಿಂಗೆ ಕೇಳಿ ಮಾಡಲಿ ನಾನು ಸ್ಕ್ರೀನ್ ಮೇಲೆ ಬರೋ ತನಕ ಗೊತ್ತಾಗೋದಿಲ್ಲ ನಮಗೆ. ಸೊ ಏನ್ ಮಾಡ್ತೀವಿ, ಬೇಡಪ್ಪ ಅದೇನೋ ಅರ್ಥ ಆಗ್ತಾನೆ ಇಲ್ಲ, ಬುಡ ಅರ್ಥ ಆಗ್ತಾ ಹಿಂದೆ ಅರ್ಥ ಆಗ್ತಾ ಇಲ್ಲ ನಮ್ಗೆ ಅಂತೀವಿ ನಾವು. ಅಲ್ಲ ಸರ್, ರಿಮೇಕ್ ಮಾಡುವಾಗ ನೀವು ಒಂದು ಫಿಲ್ಮ್ ಅಲ್ಲಿಂದ ತಗೊಳ್ಳುವಾಗ ಏನ್ ನೋಡ್ಬಿಟ್ಟು ನೀವು ರಿಮೇಕ್ ಮಾಡೋದಕ್ಕೆ ಒಪ್ಕೊಳ್ತೀರಾ? ಸಿನಿಮಾ ಏನ್ ಇಷ್ಟ, ಅಲ್ಲಲ್ಲ ಏನ್ ಇಷ್ಟ ಪಟ್ಬಿಟ್ಟು ಈ ಕಥೆಯನ್ನ ನೀವು ಕೇಳಿದ್ರಲ್ಲ ರೀಮೇಕ್ ಏನು ನೋಡಿ ಇಷ್ಟಪಡ್ತೀನಿ? ಕತೆ ನೋಡಿದಾಗ ನಾನು ರಾಮ್ ಗೋಪಾಲ್ ವರ್ಮ 50 ಕೋಟಿ ಖರ್ಚು ಮಾಡಿದಾನೆ ಚೆನ್ನಾಗಿದೆ ಅಂತ ನಾನು 50 ಕೋಟಿ ಖರ್ಚು ಮಾಡ್ತೀನ? ಇಲ್ಲ, ಕತೆ ನೋಡ್ಬಿಟ್ಟು ತಗೊಂಡ್ ಮಾಡ್ತೀನಿ ನಾನು ಅಷ್ಟೇ. ಟೈಟಾನಿಕ್ ಮಾಡ್ಲ, ಈಗ ಅಲ್ಸೂರ್ ಲೇಕ್ ಬೋಟ್ ಹಿಡ್ಕೊಂಡ್ ತೆಗಿಬೇಕು. ಸೊ ಹಾಗೆ ನಮ್ಗೆ ಗೊತ್ತಾಗತ್ತೆ ಮಾಡಕ್ಕಾಗತ್ತ ಮಾಡಕ್ಕಾಗಲ್ಲ. ಕಮಲಾಸನ್ ಸ್ವಾತಿಮತ್ನ ಇಲ್ಲಿ ತಗೊಂಡ್ರಲ್ಲ ಅವಾಗ, ಆಕ್ಚುಲಿ ಅವನು ಕಮಲಾಸನ್ ನೋಡ್ತಾ ಇದ್ದಿದ್ದು 15 ಇಯರ್ಸ್ ಬ್ಯಾಕ್ ಅಲ್ಲಿ. ಅವಾಗ ಆ ಜನರೇಷನ್ ಗೆ ಅಲ್ಲಿ ಅವಾಗ ಆ ಫಿಲ್ಮ್ ಅಲ್ಲಿ ಯಾವ ತರ ಟ್ರೀಟ್ ಮಾಡಿದ್ರು ಲೇಡಿ, ಅದು ಆ ಸಮಾಜಕ್ಕೆ ಆ ಟೈಮಲ್ಲಿ ಹೋಗ್ತಾ ಇತ್ತು. ಬಟ್ ನೀವು ತೆಗೆದ ಟೈಮ್ ಅಲ್ಲಿ ಹೋಗ್ತಾ ಇತ್ತ ನಿಮ್ ಪ್ರಕಾರ? ಈಗ ನೀವು ನಾಳೆ ಹೋಗ್ಬಿಟ್ಟು ನಿಮ್ ಮನೇಲಿ ಒಂದು ತಿಂಡಿ ಇಷ್ಟ ಆಗುತ್ತೆ, ನಿಮ್ಗೆ ತುಂಬಾ ಚೆನ್ನಾಗಿದೆ ಅಂತೀರ, ನೆಕ್ಸ್ಟ್ ಡೇ ನಿಮ್ ತಾಯಿ ನನ್ನ ಮಗನಿಗೆ ತುಂಬಾ ಇಷ್ಟ ಆಗ್ಬಿಡಿದೆ ಅಂತ ಅದನ್ನೇ ಮಾಡ್ತಾರೆ. ಅವತ್ತು ನೀವು ಚೆನ್ನಾಗಿದ್ಯಾಮ ಅಂತ ತಿಂತೀರ, ನೆಕ್ಸ್ಟ್ ಡೇ ಮತ್ತೆ ಮಾಡ್ತಾರೆ ನನ್ನ ಮಗನಿಗೆ ತುಂಬಾ ಇಷ್ಟ ಆಯ್ತು ಅಂತ, ಏನು ಹೇಳಿದ್ರೆ ತಿಂದ್ಬಿಟ್ಟು ಹೋಗ್ತೀರ? 4ನೇ ದಿನ ಮಾಡ್ತಾರೆ ತಿಂಡಿ ಬಿಟ್ಬಿಟ್ಟು ಹೋಗ್ತೀರಾ? 5ನೇ ದಿನ ಮಾಡಿದ್ರೆ ಬಿಸಾಕ್ಬಿಟ್ಟು ಹೋಗ್ತಾರೆ, ಏನು ಒಂದೇ ತರ ಮಾಡ್ತಾ ಇದೆಯಾ ನೀನು ಅಂತ. ನೆಕ್ಸ್ಟ್ ಏನ್ ಮಾಡ್ತಾರೆ ನಿಮ್ಮ ಅಮ್ಮ, ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ತಾರೆ, ಇಷ್ಟ ಆಗ್ಬೋದು ಇಷ್ಟ ಆಗ್ದಲ್ಲ ಇರ್ಬೋದು, ಕರೆಕ್ಟಾ? ಏನೋ ಒಂದು ಮಾಡ್ತಾ ಇರ್ತಾರೆ ಎಕ್ಸ್ಪೆರಿಮೆಂಟ್. ಸಿನಿಮಾ ಹಾಗೇನೆ, ಜನ ಏನೋ ಒಂದು ಇಷ್ಟಪಟ್ರು ಅಂತ ನಾನು ಪದೇ 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 ಅದೇ ಕೊಟ್ರೆ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಅಂತ ಮನೆ ಹುಡ್ಕೊಂಡು ಹೊಡೆದೋಗ್ತೀರ ನನಗೆ. ಸೊ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನಾನು, ಇಷ್ಟ ಆಗ್ಬೋದು ಇಷ್ಟ ಆಗ್ದಲ್ಲ ಇರ್ಬೋದು, ಬಟ್ ವಿ ಆರ್ ಗ್ಯಾಂಬ್ಲರ್ಸ್. ಸಿನಿಮಾ ಇಸ್ ಗ್ಯಾಂಬ್ಲಿಂಗ್. ಓಕೆ, ನಿಮಗೆ ಈಗ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರಿ ಸರ್, ಅದರಿಂದ ನಮಗೆ ನಿಮಗೆ ಇಬ್ಬರಿಗೂ ಖುಷಿ ಸಿಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ.